Hello everyone, welcome back to my channel Karnataka Paramedical Hub. Hope you guys are all doing well. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ಬೇಸಿಕ್ ಆಗಿರೋ ಒಂದು ಟಾಪಿಕ್ ಅನ್ನ, ಸ್ಪೆಷಲಿ ಫಾರ್ ದಿ ಫಸ್ಟ್ ಇಯರ್ ಸಿಎಂಎಲ್ಟಿ ಸ್ಟೂಡೆಂಟ್ಸ್. ಯಾರು 10th ಪಾಸ್ ಆಗಿ ಈಗ ಹೊಸದಾಗಿ ಜಾಯ್ನ್ ಆಗಿದ್ದಿರಲ್ವೋ ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ, ಫಸ್ಟ್ ಇಯರ್ ಸಿಎಂಎಲ್ಟಿಗೆ ಜಾಯ್ನ್ ಆಗಿದ್ದಿರಲ್ಲ ಅಂಥ ಸ್ಟೂಡೆಂಟ್ಸ್ಗೆ ನಾನು ತಂದಿದ್ದೀನಿ ಇವತ್ತು ಒಂದು ಬೇಸಿಕ್ ಆಗಿರೋ ಫಸ್ಟ್ ಟಾಪಿಕ್ನ ಇವತ್ತು ಡೀಟೇಲ್ಡಾಗಿ ಓದೋಣ. ಸೊ ಬೇಸಿಕ್ ಆಗಿ ನೀವು ಯಾವುದೇ ಸ್ಟ್ರೀಮನ್ನು ತಗೊಳ್ಳಿ, ಲೈಕ್ ಡಿ ಎಮ್ ಎಲ್ ಟಿ ಆಗಿರ್ಬೋದು, ಡಿ ಎಚ್ ಎ ಆಗಿರ್ಬೋದು, ಡಿ ಓ ಟಿ, ಎಕ್ಸ್ರೇ ಆಗಿರ್ಬೋದು, ಅಥವಾ ರೇಡಿಯೋಲಜಿ, ಡಯಾಲಿಸಿಸ್ ಆಗಿರ್ಬೋದು, ಈ ಎಲ್ಲ ಕೋರ್ಸಲ್ಲಿ ನೀವು ಫಸ್ಟಾಗಿ ಮೇನ್ ಓದೋದು ಯಾವುದಪ್ಪ ಅಂತ ಅಂದರೆ ಫಸ್ಟ್ ಇಯರ್ ಸಿ ಎಮ್ ಎಲ್ ಟಿ. ಎಲ್ಲ ಯಾವುದೇ ಕೋರ್ಸಸ್ಗೆ ನೀವು ಓದಬೇಕಪ್ಪ ಅಂತಂದರೆ ಫಸ್ಟ್ ಸಿ ಎಮ್ ಎಲ್ ಟಿನ ನೀವು ಎಲ್ಲ ಬೇಸಿಕನ್ನು ಸ್ಟಡಿ ಮಾಡಬೇಕಾಗುತ್ತೆ ಅಲ್ವಾ. ಸೊ ಬೇಸಿಕನ್ನು ಚೆನ್ನಾಗಿ ಕಲಿತ್ರೆ ನೀವು ಹೈಯೆಸ್ಟ್ ಸ್ಟಡೀಸಿಗೆ ನೀವು ನೀಟಾಗಿ ಓದ್ಬೋದು, ಸ್ಕೋರ್ ಮಾಡ್ಬೋದು, ಇನ್ನು ಹೈಯರ್ ಸ್ಟಡೀಸ್ನ ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾ ಏನು ಹೇಳ್ತಪ್ಪ ಅಂತಂದರೆ ಫಸ್ಟ್ ಬೇಸಿಕನ್ನು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಬೇಸಿಕನ್ನು ನೀಟಾಗಿ ಕಲೀರಿ, ಆಮೇಲೆ ಈಸಿಯಾಗಿ ಹೈಯರ್ ಸ್ಟಡೀಸಲ್ಲಿ ಈಸಿಯಾಗಿ ಕಲಿಬೋದು, ನ್ಯೂ ಸಬ್ಜೆಕ್ಟ್ಸನ್ನು ಕಲಿಬೋದು, ನ್ಯೂ ಟಾಪಿಕ್ಸನ್ನು ಕಲಿಬೋದು. ಬೇಸಿಕ್ ಚೆನ್ನಾಗಿದ್ದರೆ, ಫೌಂಡೇಶನ್ ಚೆನ್ನಾಗಿದ್ದರೆ ಏನಾಗುತ್ತೆ, ಈಸಿಯಾಗಿ ಬಿಲ್ಡಿಂಗ್ಸನ್ನು ಕಟ್ಬೋದು ಅಲ್ವಾ. ಸೊ ಹಾಗೆ ಬೇಸಿಕನ್ನು ನೀಟಾಗಿ ಕಲ್ತಿದ್ರೆ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಈಗ ಫಸ್ಟ್ ಇಯರ್ ಸಿ ಎಮ್ ಎಲ್ ಟಿಲಿ ಯಾವ ಸಬ್ಜೆಕ್ಟ್ಸ್ ಇದಾವಪ್ಪ ನಿಮಗೆ ಗೊತ್ತಿರ್ಬೋದಲ್ವ, ಯಾವುದದು ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಇಂಗ್ಲಿಷ್ ಅಲ್ವಾ. ಸೊ ಎಲ್ಲ ಇದೆಲ್ಲ ಬೇಸಿಕ್ ಸಬ್ಜೆಕ್ಟ್ಸ್. ಇವತ್ತು ನಾವು ಬಯಾಲಜಿಯಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂಥ ಬ್ರಾಂಚಸ್ ಆಫ್ ಬಯಾಲಜಿನ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ವಾಟ್ ಈಸ್ ಬಯಾಲಜಿ? ಬ್ರಾಂಚಸ್ ಆಫ್ ಬಯಾಲಜಿನ ಓದೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕಲ್ವ ಏನಪ್ಪ ಬಯಾಲಜಿ ಅಂತ ಅಂದರೆ. ಸೊ ವಾಟ್ ಈಸ್ ಬಯಾಲಜಿ? ಬಯೋ ಅಂತಂದ್ರೇನು, ದಟ್ ಈಸ್ ಲಿವಿಂಗ್. ಲಾಜಿ ಅಂತಂದ್ರೇನು, ದಟ್ ಈಸ್ ಸ್ಟಡಿ ಅಲ್ವಾ. ಬಯಾಲಜಿ ಅಂತಂದ್ರೆ ಲಿವಿಂಗ್ ಸ್ಟಡಿ ಅಲ್ವಾ. ಬಯೋ ಅಂತಂದ್ರೇನು ಲಿವಿಂಗ್, ಲಾಜಿ ಅಂತಂದರೆ ಸ್ಟಡಿ. ಸೊ ಸ್ಟಡಿ ಆಫ್ ಲಿವಿಂಗ್ ಆರ್ ಸ್ಟಡಿ ಆಫ್ ಲೈಫ್ ಈಸ್ ಕಾಲ್ಡ್ ಎಸ್ ಬಯಾಲಜಿ, ಹೌದಲ್ವಾ. ಸೊ ಇದನ್ನು ಡೆಫಿನೇಷನ್ ಆಗಿ ಹೇಳಬೇಕಪ್ಪ ಅಂತಂದರೆ ಹೇಗಪ್ಪ ಹೇಳ್ತೀರಾ? ಸೊ ಇಟ್ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಬೀಂಗ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಬೀಂಗ್ಸ್. ಈ ಲಿವಿಂಗ್ ಬೀಂಗ್ಸಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತಂದರೆ, ಲೈಕ್ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ದ ಹ್ಯೂಮನ್ ಬೀಂಗ್ಸ್ ಅಲ್ವಾ. ಸೊ ಇಟ್ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಬೀಂಗ್ ಲೈಕ್ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ದ ಹ್ಯೂಮನ್ ಬೀಂಗ್ಸ್. ಸೊ ಅದು ಸಿಂಪಲ್ ಆಗಿ ಹೇಳಬೇಕಪ್ಪ ಬಯಾಲಜಿ ಅಂತಂದ್ರೆ ಏನು ಅಂತಂದ್ರೆ, ದಟ್ ಈಸ್ ದ ಸ್ಟಡಿ ಆಫ್ ಲೈಫ್ ಅಂತ ಹೇಳ್ಬೋದು ಅಲ್ವಾ. ಸ್ಟಡಿ ಆಫ್ ಲೈಫ್ ಸಿಂಪಲ್ ಆಗಿ ಹೇಳ್ಬೇಕಪ್ಪ ವಾಟ್ ಈಸ್ ಬಯಾಲಜಿ ಅಂತಂದ್ರೆ ಏನು ಹೇಳ್ಬೋದು, ದಟ್ ಈಸ್ ದ ಸ್ಟಡಿ ಆಫ್ ಲೈಫ್. ಸೊ ಹೂ ಇಸ್ ದ ಫಾದರ್ ಆಫ್ ಬಯಾಲಜಿ? ಸೊ ಅರಿಸ್ಟಾಟಲ್ ಈಸ್ ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಬಯಾಲಜಿ. ಯಾರು? ಅರಿಸ್ಟಾಟಲ್ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್ ಬಯಾಲಜಿ. ಸೊ ಬೇಸಿಕ್ ಆಗಿ ಏನಪ್ಪ ಅಂತಂದ್ರೆ, ಬಯಾಲಜಿ ಇಸ್ ಡಿವೈಡೆಡ್ ಇನ್ ಟು ದ ಝುವಾಲಜಿ ಆ್ಯಂಡ್ ಬಾಟನಿ. ಝುವಾಲಜಿ ಆ್ಯಂಡ್ ಬಾಟ್ನಿ. ಬಯಾಲಜಿ ಬೇಸಿಕಲಿ ಡಿವೈಡೆಡ್ ಇನ್ ಟು ದ ಝುವಾಲಜಿ ಆ್ಯಂಡ್ ಬಾಟ್ನಿ. ಸೊ ವಾಟ್ ಈಸ್ ಝುವಾಲಜಿ? ಅಗೇನ್ ಲಾಜಿ ಇಸ್ ದ ಸ್ಟಡಿ. ಝುವಾಲಜಿ ದಟ್ ಈಸ್ ದ ಅನಿಮಲ್ಸ್, ದಟ್ ಈಸ್ ಸ್ಟಡಿ ಆಫ್ ಅನಿಮಲ್ಸ್. ಸ್ಟಡಿ ಆಫ್ ಅನಿಮಲ್ಸ್ ಬಗ್ಗೆ ಓದುವಂತಹ ಬ್ರಾಂಚನ್ನು ನಾವು ಝುವಾಲಜಿ ಅಂತ ಕರಿತೀವಿ. ಸೊ ಅದೇ ಬಾಟ್ನಿ, ದಟ್ ಈಸ್ ಸ್ಟಡಿ ಆಫ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಬಗ್ಗೆ ಓದುವಂತಹ ಬ್ರಾಂಚನ್ನು ನಾವು ಬಾಟ್ನಿ ಅಂತ ಕರಿತೀವಿ. ಸೊ ಬಯಾಲಜಿ ಇಸ್ ಬೇಸಿಕಲಿ ಡಿವೈಡೆಡ್ ಆಸ್ ಝುವಾಲಜಿ ಆ್ಯಂಡ್ ಬಾಟ್ನಿ. ಝುವಾಲಜಿ ಅಂತ ಅಂದರೆ ದಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ಅನಿಮಲ್ಸ್. ಬಾಟ್ನಿ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ದ ಪ್ಲಾಂಟ್ಸ್ ಅಲ್ವಾ. ಸೊ ನೆಕ್ಸ್ಟ್, ಸೊ ಸೈಟಾಲಜಿ ಏನಪ್ಪ ಸೈಟಾಲಜಿ ಅಂತಂದ್ರೆ, ವಾಟ್ ಈಸ್ ಸೈಟಾಲಜಿ? ಸೊ ಸೈಟೋ ರೆಫರ್ಸ್ ಟು ದ ಸೆಲ್. ಅಗೇನ್ ಲಾಜಿ ಅಂತಂದ್ರೆ ಸ್ಟಡಿ. ಸೊ ಸ್ಟಡಿ ಆಫ್ ಸೆಲ್ ಈಸ್ ಕಾಲ್ಡ್ ಆಸ್ ಸೈಟಾಲಜಿ ಅಂತ ಸಿಂಪಲ್ ಆಗಿ ಹೇಳ್ಬೋದು ಅಲ್ವಾ. ಸೊ ಅದನ್ನೇ ಡೆಫಿನೇಷನ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಹೇಗೆ ಹೇಳ್ತೀರಾ, ದಿಸ್ ದ ಸ್ಟಡಿ ಆಫ್ ಫಾರ್ಮ್, ಸ್ಟಡಿ ಆಫ್ ಫಾರ್ಮ್, ಸ್ಟ್ರಕ್ಚರ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಸೆಲ್. ಆ್ಯಂಡ್ ಕಾಂಪೋಸಿಷನ್ ಆಫ್ ಸೆಲ್ ಈಸ್ ಕಾಲ್ಡ್ ಆಸ್
ಸೈಟಾಲಜಿ ಏನು ಸೈಟಾಲಜಿ ಅಂತಂದರೆ ಸೆಲ್ಲಿನ ಫಾರ್ಮ್ ಸ್ಟ್ರಕ್ಚರ್ ಮತ್ತು ಕಾಂಪೋಸಿಷನ್ ಬಗ್ಗೆ ಓದುವಂತಹ ಬ್ರ್ಯಾಂಚನ್ನ ನಾವು ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಸೈಟಾಲಜಿ. ಸೊ ಸೈಟಾಲಜಿ ಅಂತಂದ್ರೇನು, ಸೆಲ್ಲಿನ ಫಾರ್ಮ್ ಸ್ಟ್ರಕ್ಚರ್ ಮತ್ತು ಕಾಂಪೋಸಿಷನ್ ಓದುವಂತಹ ಒಂದು ಬ್ರ್ಯಾಂಚ್. ಸೊ ಹಾಗಾದರೆ ಸೆಲ್ ಅಂತಂದ್ರೆ ಏನಪ್ಪ, ಸೊ ವಾಟ್ ಈಸ್ ಸೆಲ್? ಸೆಲ್ ಈಸ್ ಎ ಫಂಡಮೆಂಟಲ್ structural unit of living organism, structure of living organism. So agadre what is cell? Cell antandre it is a fundamental structure of living organism. So based on the cell forming a body, so organism na hegappa classify martvi antandre, so organisms is classified as unicellular and multicellular. ಯೂನಿಸ್ ನಂಬರ್ ಆಫ್ ಸೆಲ್ಸ್ ಬಾಡಿಗೆ ಹೇಗೆ ಫಾರ್ಮೇಷನ್ ಆಗಿದೆಯೋ ಅದ್ರ ಬೇಸಿಸ್ ಮೇಲೆ ನಾವು ಆರ್ಗಾನಿಸಮ್ಸ್ನ ಕ್ಲಾಸಿಫೈ ಮಾಡ್ತೇವಪ್ಪ. ಯಾ ಹೇಗಪ್ಪ ಅಂತಂದರೆ ದಟ್ ಈಸ್ ಯೂನಿಸೆಲ್ಯುಲಾರ್ ಆ್ಯಂಡ್ ದಿ ಮಲ್ಟಿ ಸೆಲ್ಯುಲಾರ್. ಸೊ ವಾಟ್ ಈಸ್ ಯೂನಿ ಅಂತಂದ್ರೆ ಸಿಂಗಲ್ ಸೆಲ್ಡ್ ಅಲ್ವಾ, ಮಲ್ಟಿ ಅಂತಂದ್ರೆ ಟೂ ಆರ್ ಮೋರ್. ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಸೆಲ್ಸ್ ಫಾರ್ಮಿಂಗ್ ಎ ಬಾಡಿ, ಸೊ ಆರ್ಗಾನಿಸಮ್ಸ್ ಕ್ಲಾಸಿಫೈಡ್ ಆಸ್ ದಿ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿ ಸೆಲ್ಯುಲಾರ್. ಸೊ ಈ ಸೆಲ್ಸ್ ಏನಪ್ಪ, ಬರೀ ಕಣ್ಣಿಗೆ ಕಾಣೋದಿಲ್ಲ, ಅನೇಕ ಕಡೆಗೆ ಕಾಣೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಂಡರ್ ಮೈಕ್ರೋಸ್ಕೋಪ್ ನ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡುವಂತಹ ಮೈಕ್ರೋಸ್ಕೋಪ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್ ನ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನೀವು ಡೀಟೇಲ್ ಆಗಿ ಮೈಕ್ರೋಸ್ಕೋಪ್ ಬಗ್ಗೆ ಓದ್ತೀರಾ ಸೆಕೆಂಡ್ ಇಯರ್ ಅಲ್ಲಿ, ಸೆಕೆಂಡ್ AMLT ಅಲ್ಲಿ. ಸೊ ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಮತ್ತೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಸಿಂಪಲ್ ಮೈಕ್ರೋಸ್ಕೋಪ್ ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ಓನ್ಲಿ ಗ್ರಾಸ್ ಸ್ಟ್ರಕ್ಚರ್ ಆಫ್ ಆರ್ಗಾನಿಸಮ್ ನ ಸ್ಟಡಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ಶೇಪ್, ಸೈಜ್ ಮತ್ತೆ ಟೈಪ್ ಆಫ್ ದಿ ಸೆಲ್ಸ್ ನ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ವೆರಿ ಮೈನ್ಯೂಟ್ ಸ್ಟ್ರಕ್ಚರ್ಸ್ ನ ಸ್ಟಡಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಇದನ್ನೆಲ್ಲ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಬೇಸಿಕ್ ಇಂಟ್ರಡಕ್ಷನ್ ಅಬೌಟ್ ದ ಬಯಾಲಜಿ ಅಲ್ವಾ. ಬಯಾಲಜಿ ಅಂತಂದ್ರೇನು, ಸೈಟಾಲಜಿ ಅಂತಂದ್ರೇನು, ಸೆಲ್ ಮತ್ತೆ ಮೈಕ್ರೋಸ್ಕೋಪ್ಸ್ ಬಗ್ಗೆ ಅಷ್ಟು ಇಂಟ್ರಡಕ್ಷನ್ ಗೊತ್ತಿದ್ರೆ ಸಾಕು ನಿಮಗೆ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಬ್ರಾಂಚಸ್ ಆಫ್ ಬಯಾಲಜಿ? ಸೊ ಆಕ್ಚುಯಲ್ ಬ್ರಾಂಚಸ್ ಆಫ್ ಬಯಾಲಜಿ ಯಾವ್ದಂತ ಒಂದೊಂದನ್ನೇ ಡೀಟೇಲ್ಡ್ ಆಗಿ ಓದ್ತಾ ಹೋಗೋಣ. ಸೊ ಬ್ರಾಂಚಸ್ ಆಫ್ ಬಯಾಲಜಿ, ಬ್ರಾಂಚಸ್ ಆಫ್ ಬಯಾಲಜಿ. ಸೊ ಬ್ರಾಂಚಸ್ ಆಫ್ ಬಯಾಲಜಿ ಯಾವುದಪ್ಪ ಅಂತಂದ್ರೆ, ದಟ್ ಈಸ್ ಅನಾಟಮಿ, ಫಿಸಿಯಾಲಜಿ, ಹಿಸ್ಟಾಲಜಿ, ಜೆನೆಟಿಕ್ಸ್, ಎಂಬ್ರಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ. ಸೊ ದೀಸ್ ಆರ್ ಆಲ್ ದಿ ಬ್ರಾಂಚಸ್ ಆಫ್ ಬಯಾಲಜಿ. ಯಾವುದದು? ಅನಾಟಮಿ, ಫಿಸಿಯಾಲಜಿ, ಹಿಸ್ಟಾಲಜಿ, ಎಂಬ್ರಯಾಲಜಿ, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಜೆನೆಟಿಕ್ಸ್. ದೀಸ್ ಆರ್ ಆಲ್ ದಿ ಬ್ರಾಂಚಸ್ ಆಫ್ ಬಯಾಲಜಿ. ಸೊ ಇದರ ಒಂದೊಂದನ್ನು ನಾವು ಡೀಟೇಲ್ಡ್ ಆಗಿ ಓದ್ತಾ ಹೋಗೋಣ. ಸೊ ಈ ಬ್ರಾಂಚಸ್ಸನ್ನೇ ನೀವು ಸಪ್ರೇಟ್ ಆಗಿ ಆಸ್ ಎ ಸಬ್ಜೆಕ್ಟ್ ಅಂತಲೇ ಓದ್ತಿರಪ್ಪ. ಫಾರ್ ಎಕ್ಸಾಂಪಲ್, ಅನಾಟಮಿ, ಫಿಸಿಯಾಲಜಿನ ಸೆಕೆಂಡ್ ಇಯರ್ ಓದ್ತೀರಾ, ಮತ್ತೆ ಬಯೋಕೆಮಿಸ್ಟ್ರಿನ ಸೆಕೆಂಡ್ ಇಯರ್ ಅಲ್ಲಿ ಓದ್ತೀರಾ. ಸೊ ಹೀಗೆ ಒಂದೊಂದೇ ಸಬ್ಜೆಕ್ಟ್ ನಾನು ಓದ್ತಾ ಹೋಗ್ತೀರಾ. ಸೊ ಈಗ ಬ್ರಾಂಚಸ್ ಯಾವ್ದಪ್ಪ ಅಂತ ಓದೋಣ. ಸೊ ಬ್ರಾಂಚಸ್ ಆಫ್ ಬಯಾಲಜಿ, ದ ಫಸ್ಟ್ ಒನ್ ಈಸ್ ದ ಅನಾಟಮಿ. ಸೊ ಏನನ್ನ ಓದ್ತಿರಪ್ಪ, ಏನಕ್ಕೆ ಈ ಬ್ರಾಂಚ್ ಬೇಕು, ಏನನ್ನ ಓದ್ಬೋದಪ್ಪ ಅಂತಂದ್ರೆ, ಸೊ ಇಟ್ ಈಸ್ ದ ಸ್ಟಡಿ ಆಫ್ ಗ್ರಾಸ್ ಸ್ಟ್ರಕ್ಚರ್ ಆಫ್ ಎನಿ ಆರ್ಗ್ಯಾನಿಸಮ್. ಗ್ರಾಸ್ ಸ್ಟ್ರಕ್ಚರ್ ಆಫ್ ಎನಿ ಆರ್ಗ್ಯಾನಿಸಮ್, ಯಾವುದೇ ಆರ್ಗ್ಯಾನಿಸಮ್ನ ಸ್ಟ್ರಕ್ಚರ್ ಬಗ್ಗೆ ಓದುವಂತಹ ಬ್ರಾಂಚ್ ಯಾವುದು, ದಟ್ ಈಸ್ ದ ಅನಾಟಮಿ, ಸ್ಟಡಿ ಆಫ್ ಗ್ರಾಸ್ ಸ್ಟ್ರಕ್ಚರ್ ಆಫ್ ಎನಿ ಆರ್ಗ್ಯಾನಿಸಮ್ಸ್. ಸೊ ಇದೇ ಗ್ರಾಸ್ ಅನಾಟಮಿನ ಮತ್ತೆ ಸಬ್ ಡಿವೈಡ್ ಮಾಡಿದರೆ ಹೇಗಪ್ಪ ಅಂತಂದ್ರೆ, ದಟ್ ಈಸ್ ದ ಸರ್ಫೇಸ್ ಅನಾಟಮಿ, ರೀಜನಲ್ ಅನಾಟಮಿ ಆ್ಯಂಡ್ ಸಿಸ್ಟಮಿಕ್ ಅನಾಟಮಿ. ಸೊ ಇದೇ ಗ್ರಾಸ್ ಅನಾಟಮಿನ ಮತ್ತೆ ಸಬ್ ಡಿವೈಡ್ ಮಾಡಿದ್ದಾರೆ ಹೇಗಪ್ಪ ಅಂತಂದ್ರೆ, ದಟ್ ಈಸ್ ಸರ್ಫೇಸ್ ಅನಾಟಮಿ, ರೀಜನಲ್ ಅನಾಟಮಿ ಆ್ಯಂಡ್ ಸಿಸ್ಟಮಿಕ್ ಅನಾಟಮಿ. ಸೊ ಸರ್ಫೇಸ್ ಅನಾಟಮಿಯಲ್ಲಿ ಏನ ಓದ್ತಿರಪ್ಪ ಅಂತಂದ್ರೆ, ಓನ್ಲಿ ಎಕ್ಸ್ಟರ್ನಲ್ ಫೀಚರ್ಸ್ ಬಗ್ಗೆ ಓದ್ತೀರಾ.
ಸೊ ಸರ್ಫೇಸ್ ಅನಾಟಮಿಯಲ್ಲಿ ಏನೇನು ಓದ್ತೀರಾ? ಓನ್ಲಿ ದ ಎಕ್ಸ್ಟರ್ನಲ್ ಫೀಚರ್ಸ್ ಬಗ್ಗೆ ಓದ್ತೀರಾ. ರೀಜನಲ್ ಅನಾಟಮಿ ಅಂತೀರಾ, ಇಟ್ ಈಸ್ ಅ ಸ್ಟಡಿ ಆಫ್ ಅನಾಟಮಿ, ಸ್ಟ್ರಕ್ಚರ್ ಬಗ್ಗೆ ಓದ್ತೀರಾ. ಹೇಗಪ್ಪ ಅಂತಂದರೆ, ಬೇಸ್ಡ್ ಆನ್ ದ ರೀಜನ್ಸ್, ರೀಜನ್ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಅನಾಟಮಿನ ಸ್ಟಡಿ ಮಾಡ್ತೀವಿ. ಯಾವುದ್ರಲ್ಲಿ? ಇನ್ ದ ರೀಜನಲ್ ಅನಾಟಮಿ. ನೆಕ್ಸ್ಟ್ ಸಿಸ್ಟಮಿಕ್ ಅನಾಟಮಿ. ಸಿಸ್ಟಮಿಕ್ ಅನಾಟಮಿ ಅಂತಂದರೆ ಏನಿರ್ಬೋದು? ಸೊ ಮೇನ್ ಆಗಿ ಸಿಸ್ಟಮ್ಸ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಯಾವ ಸಿಸ್ಟಮ್ಸ್ ಇದಾವಪ್ಪ ನಮ್ಮ ಬಾಡಿಯಲ್ಲಿ? ದಟ್ ಈಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಆಮೇಲೆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು ಅಲ್ವಾ. ಸೊ ಇದೆಲ್ಲ ಸಿಸ್ಟಮ್ಸ್ ಬಗ್ಗೆ ಓದುವಂತಹ ಅನಾಟಮಿನ ನಾವು ಏನಂತ ಕರಿತೀವಿ? ದಟ್ ಈಸ್ ದ ಸಿಸ್ಟಮಿಕ್ ಅನಾಟಮಿ ಅಲ್ವಾ. ಸೊ ಹಾಗಾದರೆ ಹೂ ಇಸ್ ದ ಫಾದರ್ ಆಫ್ ಅನಾಟಮಿ ಅಂತ ಕೇಳ್ಬೋದು ಅಲ್ವಾ. ಯಾರಪ್ಪ ಫಾದರ್ ಆಫ್ ಅನಾಟಮಿ ಅಂತಂದರೆ, ಆಂಡ್ರಿಯಸ್ ವೆಸಾಲಿಯಸ್ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್ ಮಾಡರ್ನ್ ಅನಾಟಮಿ. ಆಂಡ್ರಿಯಸ್ ವೆಸಾಲಿಯಸ್ ಇಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್ ಅನಾಟಮಿ. ಹಾಗಾದರೆ ನಾವು ಅನಾಟಮಿಯಲ್ಲಿ ಏನೇನು ಓದ್ಬೋದು ಅಂತ ಕೇಳ್ಬೋದಲ್ವಾ. ಸೊ ಅನಾಟಮಿಯಲ್ಲಿ ಬೇಸಿಕ್ ಆಗಿ ನಾವು ಮಸಲ್ಸ್ ಬಗ್ಗೆ ಓದ್ಬೋದು, ಮಸಲ್ಸ್ ಆರ್ಗನ್ಸ್ ಬಗ್ಗೆ ಓದ್ಬೋದು, ಮತ್ತು ಬೋನ್ಸ್ ಆಗಿರ್ಬೋದು, ಜಾಯಿಂಟ್ಸ್, ಟೆಂಡಾನ್ಸ್, ಬ್ಲಡ್ ವೆಸಲ್ಸ್, ಈ ಎಲ್ಲದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಈ ಅನಾಟಮಿ ಬ್ರಾಂಚಲ್ಲಿ ಓದ್ಬೋದು. ಸೊ ಅನಾಟಮಿಯಲ್ಲಿ ಗ್ರಾಸ್ ಸ್ಟ್ರಕ್ಚರ್ನ ಓದ್ತೀರಾ. ಸೊ ಬೇಸ್ಡ್ ಆನ್ ದಿ ಗ್ರಾಸ್ ಅನಾಟಮಿ ಮತ್ತೆ ಇದನ್ನು ಸಬ್ ಡಿವೈಡ್ ಮಾಡಿದ್ದಾರೆ. ಸೊ ಆಂಡ್ರಿಯಸ್ ವೆಸಾಲಿಸ್ ಇಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್ ಮಾಡರ್ನ್ ಅನಾಟಮಿ. ಸೊ ಏನೇನು ಓದ್ಬೋದಪ್ಪ ಅನಾಟಮಿಯಲ್ಲಿ ಅಂತಂದರೆ, ಮಸಲ್ಸ್ ಆರ್ಗನ್ಸ್ ಬಗ್ಗೆ ಓದ್ಬೋದು, ಬೋನ್ಸ್ ಜಾಯಿಂಟ್ಸ್ ಟೆಂಡಾನ್ಸ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಬಗ್ಗೆ ಓದ್ಬೋದು. ಸೊ ನೆಕ್ಸ್ಟ್ ಇಸ್ ದ ಫಿಸಿಯಾಲಜಿ. ಹೇಳ್ದೆ ಅಲ್ವಾ ಈ ಅನಾಟಮಿ ಫಿಸಿಯಾಲಜಿನ ನೀವು ಸೆಕೆಂಡ್ ಇಯರಲ್ಲಿ ಓದ್ತೀರಾ ಆ್ಯಸ್ ಎ ಸಬ್ಜೆಕ್ಟ್ ಆಗಿ. ಸೊ ಫಿಸಿಯಾಲಜಿ ಏನಪ್ಪ ಅಂತಂದರೆ, ಅನಾಟಮಿಯಲ್ಲಿ ಗ್ರಾಸ್ ಸ್ಟ್ರಕ್ಚರ್ನ ಸ್ಟಡಿ ಮಾಡ್ತಿದ್ವಿ ಅಂತಂದರೆ, ಫಿಸಿಯಾಲಜಿಯಲ್ಲಿ ಫಂಕ್ಷನ್ಸ್ನ ಓದ್ತೀವಿ. ಏನನ್ನ ಓದ್ತೀವಿ? ಫಂಕ್ಷನ್ಸ್. ಸೊ ಫಿಸಿಯಾಲಜಿ ಈಸ್ ಆಲ್ಸೋ ಎ ಬ್ರಾಂಚ್ ಆಫ್ ಬಯಾಲಜಿ. ದಟ್ ಡೀಲ್ಸ್ ವಿತ್ ದ ನಾರ್ಮಲ್ ಫಂಕ್ಷನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾರ್ಮಲ್ ಫಂಕ್ಷನ್ಸ್ನ ಸ್ಟಡಿ ಮಾಡುವಂತಹ ಬ್ರಾಂಚ್ನ ನಾವು ಫಿಸಿಯಾಲಜಿ ಅಂತ ಕರಿತೀವಿ. ಅನಾಟಮಿಯಲ್ಲಿ ಸ್ಟ್ರಕ್ಚರ್ನ ಸ್ಟಡಿ ಮಾಡ್ತೀವಿ, ಫಿಸಿಯಾಲಜಿಯಲ್ಲಿ ಫಂಕ್ಷನ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇಸ್ ದ ಹಿಸ್ಟಾಲಜಿ. ಸೊ ಹಿಸ್ಟಾಲಜಿ ಅಂತಂದ್ರೆ, ಹಿಸ್ಟೋ ರೆಫರ್ಸ್ ಟು ದ ಟಿಶ್ಯೂ, ಲಾಜಿ ಅಂತಂದರೆ ದಟ್ ಈಸ್ ಸ್ಟಡಿ. ಸ್ಟಡಿ ಆಫ್ ಟಿಶ್ಯೂಸ್ ಈಸ್ ಕಾಲ್ಡ್ ಆಸ್ ಹಿಸ್ಟಾಲಜಿ ಅಂತ ಹೇಳ್ಬೋದಲ್ವಾ. ಸ್ಟಡಿ ಆಫ್ ಟಿಶ್ಯೂಸ್, ಟಿಶ್ಯೂನ ಸ್ಟಡಿ ಮಾಡುವಂತಹ ಬ್ರಾಂಚ್ನ ನಾವೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ಹಿಸ್ಟಾಲಜಿ. ಈ ಹಿಸ್ಟಾಲಜಿಯಲ್ಲೇ ಇನ್ನೊಂದು ಬ್ರಾಂಚ್ ಇದೆಯಪ್ಪ, ಯಾವುದಪ್ಪ ಅದು ಅಂತಂದರೆ, ದಟ್ ಈಸ್ ದಿ ಹಿಸ್ಟೋಪೆಥಾಲಜಿ. ಹಿಸ್ಟೋಪೆಥಾಲಜಿ. ಸೊ ಹಿಸ್ಟೋಪೆಥಾಲಜಿ, ಹಿಸ್ಟೋ ಅಂತಂದ್ರೇನು? ಟಿಶ್ಯೂ ಅಲ್ವಾ. ಪೆಥಾಲಜಿಯಲ್ಲಿ ಏನು ಓದ್ತೀರಾ ಅಂತ ಅಂದರೆ, ಡಿಸೀಸಸ್ ಬಗ್ಗೆ. ಪ್ಯಾಥೋ ಅಂತಂದರೆ ಡಿಸೀಸಸ್ ಬಗ್ಗೆ ಓದುವಂಥದ್ದು. ಲಾಜಿ ಸ್ಟಡಿ. ಹಾಗಾದರೆ ಏನು ಹೇಳ್ಬೋದು ಹಿಸ್ಟೋಪೆಥಾಲಜಿ ಅಂತಂದರೆ, ಡಿಸೀಸ್ಡ್ ಟಿಶ್ಯೂ ಬಗ್ಗೆ ಓದುವಂಥದ್ದು ಅಲ್ವಾ ಹಿಸ್ಟೋಪೆಥಾಲಜಿ. ಹಾಗಾದರೆ ಹಿಸ್ಟೋಪೆಥಾಲಜಿನ ಹೇಗೆ ಡಿಫೈನ್ ಮಾಡ್ತೀರಾ? ಸೊ ಹಿಸ್ಟೋಪೆಥಾಲಜಿ ಇಸ್ ಎ ಬ್ರಾಂಚ್ ಆಫ್ ಹಿಸ್ಟಾಲಜಿ ದಟ್ ಇನ್ಕ್ಲೂಡ್ಸ್ ದ ಮೈಕ್ರೋಸ್ಕೋಪಿಕ್ ಸ್ಟಡಿ ಆಫ್ ಡಿಸೀಸ್ಡ್ ಟಿಶ್ಯೂಸ್. ಡಿಸೀಸಸ್ ಟಿಶ್ಯೂನ ಓದುವಂತಹ ಬ್ರಾಂಚ್ನ ನಾವು ಹಿಸ್ಟೋಪೆಥಾಲಜಿ ಅಂತ ಕರಿತೀವಿ. ಅರ್ಥ ಆಗ್ತದೆ? ಹಿಸ್ಟಾಲಜಿ ಅಂತಂದ್ರೇನು? ಸ್ಟಡಿ ಆಫ್ ಟಿಶ್ಯೂಸ್. ಅದೇ ಹಿಸ್ಟೋಪೆಥಾಲಜಿ ಅಂತಂದರೆ ಸ್ಟಡಿ ಆಫ್ ಡಿಸೀಸ್ಡ್ ಟಿಶ್ಯೂಸ್. ಸೊ ಇದೆಲ್ಲ ಬರೀ ಕಣ್ಣಿಗೆ ನೋಡೋಕ್ಕಾಗಲ್ವ, ಸೊ ಅದಕ್ಕೆ ಮೈಕ್ರೋಸ್ಕೋಪಿಕ್ ಸ್ಟಡಿ ಆಫ್ ಡಿಸೀಸ್ಡ್ ಟಿಶ್ಯೂಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬ್ರಾಂಚ್ ಇಸ್ ದ ಎಂಬ್ರಯಾಲಜಿ. ನೆಕ್ಸ್ಟ್ ಬ್ರಾಂಚ್ ಯಾವುದಪ್ಪ ಅಂತ ಅಂದರೆ, ದಟ್ ಈಸ್ ದ ಎಂಬ್ರಯಾಲಜಿ. ಫೋರ್ತ್ ಅಲ್ವಾ. ಸೊ ದಟ್ ಈಸ್ ದ ಎಂಬ್ರಯಾಲಜಿ. ಸೊ ಈ ಎಂಬ್ರಯಾಲಜಿನಲ್ಲಿ ಏನೇನು ಓದ್ತಿರಪ್ಪ ಅಂತಂದರೆ, ಸೊ ದ ಫಸ್ಟ್ ಒನ್ ಎಂಬ್ರಯಾಲಜಿ ಏನಂತ ಹೇಳ್ತೀರಾ? ಫಸ್ಟ್ ಆಗಿ ಏನಂತ ಹೇಳಿ, ಬ್ರಾಂಚ್ ಆಫ್ ಬಯಾಲಜಿ ಅಲ್ವಾ. ಎಂಬ್ರಯಾಲಜಿ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ. ಏನೇನು ಸ್ಟಡಿ ಮಾಡ್ಬೋದಪ್ಪ ಅಂತಂದರೆ, ಇದರಲ್ಲಿ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್, ಫರ್ಟಿಲೈಸೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫೀಟಸ್ ಆ್ಯಂಡ್ ಎಂಬ್ರಿಯೋಸ್. ಸೊ ಎಂಬ್ರಯಾಲಜಿ ಅಂತಂದ್ರೇನು? ಎಂಬ್ರಯಾಲಜಿ ಇಸ್ ಆಲ್ಸೋ ಎ ಬ್ರಾಂಚ್ ಆಫ್ ಬಯಾಲಜಿ. ಸೊ ಇದರಲ್ಲಿ ಏನೇನು ಓದ್ತಿರಪ್ಪ ಅಂತಂದರೆ, ಗ್ಯಾಮೆಟ್ಸ್ ಫಾರ್ಮೇಷನ್ನ ಓದ್ತೀರಾ, ಫರ್ಟಿಲೈಸೇಷನ್ ಬಗ್ಗೆ, ಮತ್ತು ಫೀಟಸ್ ಮತ್ತು ಎಂಬ್ರಿಯೋನ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಡಾಗಿ ಓದ್ತೀರಾ. ಯಾವ ಬ್ರಾಂಚಲ್ಲಿ? ಇನ್ ದ ಎಂಬ್ರಿಯಾಲಜಿ. ಸೊ ಹಾಗಾದರೆ ಏನಪ್ಪ ಈ ಗ್ಯಾಮೆಟ್ಸ್ ಅಂತ ಅಂದರೆ, ಸೊ ದೀಸ್ ಗ್ಯಾಮೆಟ್ಸ್ ಆರ್ ದಿ
cell of an plant or animal. So gametes anta andre eno, that is the reproductive cell of an plant or animal. So what is gamete? That is reproductive cell of an plant or animal. Hagadre fertilization anta andre eno, what is fertilization? Fertilization on process appa idralli enagutte new cell formation agutte yavaga two gametes fuse aadaga enagutte ee process agutte. So what is fertilization? Fertilization is a process enagutappa antrali antandre in which new cell is formed, hosa cell formation agutte yavaga, when two gametes are fused together. So this is about the embryology. So embryology is a branch of biology that deals with the study with formation of gametes, fertilization, development of fetus and embryos. ಮತ್ತೆ ಏನ್ ಓದ್ಬೋದಪ್ಪ ಅಂತಂದ್ರೆ ಸ್ಪೆಷಲಿ ಅಬೌಟ್ ದ ಕಂಜುನೈಟಲ್ ಡಿಸಾರ್ಡರ್ಸ್ ಬಗ್ಗೆ ಓದ್ಬೋದು. ಅಂದ್ರೆ ಕಂಜುನೈಟಲ್ ಡಿಸಾರ್ಡರ್ ಅಂತ ಅಂದ್ರೆ ಡ್ಯೂರಿಂಗ್ ಬರ್ತ್ ಅಥವಾ ಬಿಫೋರ್ ಬರ್ತ್ ಕಾಣಿಸ್ಕೊಳ್ಳಂತ ಕೆಲವೊಂದು ಕಾಯಿಲೆಗಳ ಬಗ್ಗೆನೂ ಇದರಲ್ಲಿ ಸ್ಟಡಿ ಮಾಡಬಹುದು. ಸೊ ಯಾವ್ದಪ್ಪ ಫಾರ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್. ಒಬ್ಬೊಬ್ರು ಮಕ್ಕಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತಲೆ ತುಂಬಾ ದೊಡ್ಡದಾಗಿರುತ್ತಲ್ವಾ, ಸೊ ದಟ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿರ್ಬೋದು, ಕ್ಲೆಫ್ಟ್ ಲಿಪ್ಸ್ ಆಗಿರ್ಬೋದು ಅಥವಾ ಕ್ಲೆಫ್ಟ್ ಕ್ಲಬ್ ಅಂತ ಕರಿತೀವಿ. ಸೊ ಇದೆಲ್ಲ ಕಂಡೀಷನ್ಸ್ ದಟ್ ಇಸ್ ಕಂಜುನೈಟಲ್ ಡಿಸಾರ್ಡರ್ಸ್. ಸೊ ಇದ್ರ ಬಗ್ಗೆನೂ ನಾವು ಏನು ಮಾಡ್ಬೋದು, ಎಂಬ್ರಿಯಾಲಜಿಯಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ಬೋದು. ಸೊ ನೆಕ್ಸ್ಟ್ ಬ್ರಾಂಚ್ ಇಸ್ ದ ಜೆನೆಟಿಕ್ಸ್. ಸೊ ನೆಕ್ಸ್ಟ್ ಬ್ರಾಂಚ್ ಯಾವುದಪ್ಪ ಅಂತಂದ್ರೆ ಎಷ್ಟನೇ ಬ್ರಾಂಚ್ ಇದು ಓದ್ತಿರೋದು, ಫಿಫ್ತ್ ಬ್ರಾಂಚ್ ಅಲ್ವಾ. ಸೊ ದಟ್ ಈಸ್ ದ ಜೆನೆಟಿಕ್ಸ್. ಸೊ ಏನಿರ್ಬೋದಪ್ಪ, ಹೆಸರಲ್ಲೇ ಇದೆ ಅಲ್ವಾ, ಜೆನೆಟಿಕ್ಸ್. ಸೊ ಇಟ್ ಈಸ್ ದ ಬ್ರಾಂಚ್ ಆಫ್ ಬಯಾಲಜಿ ಕನ್ಸರ್ನ್ ಸ್ಟಡಿ ಆಫ್ ಜೀನ್ಸ್ ಬಗ್ಗೆ ಸ್ಟಡಿ ಮಾಡುವಂತಹ ಬ್ರಾಂಚ್ ಇದು. ಸೊ ಜೆನೆಟಿಕ್ಸ್ ಅಂತ ಅಂದ್ರೂ ಇಟ್ ಈಸ್ ಆಲ್ಸೋ ಎ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ಅವರ್ ದಟ್ ಕನ್ಸರ್ನ್ ವಿತ್ ದ ಸ್ಟಡಿ ಆಫ್ ಜೀನ್ಸ್ ಇರ್ಬೋದು, ಅದ್ರ ವೇರಿಯೇಷನ್ಸ್ ಮತ್ತೆ ಆರ್ಗನಿಸಮ್ನ ಹೆರಿಡಿಟಿ ಬಗ್ಗೆ ಓದುವಂತಹ ಬ್ರಾಂಚ್ ಅನ್ನ ನಾವು ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಏನಪ್ಪ ಜೆನೆಟಿಕ್ಸ್ ಅಂತ ಅಂದ್ರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ದಟ್ ಕನ್ಸರ್ನ್ ವಿತ್ ದ ಸ್ಟಡಿ ಆಫ್ ಜೀನ್ಸ್, ವೇರಿಯೇಷನ್ಸ್ ಅಂಡ್ ಹೆರಿಡಿಟಿ ಇನ್ ದ ಆರ್ಗಾನಿಸಮ್ಸ್. ಸೊ ಹೂ ಈಸ್ ದ ಫಾದರ್ ಆಫ್ ಜೆನೆಟಿಕ್ಸ್ ಯಾರಪ್ಪ, ಅಂತಂದ್ರೆ ಗ್ರಿಗೋರ್ ಮೆಂಡೆಲ್ ಇಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ದ ಬಯೋಕೆಮಿಸ್ಟ್ರಿ. ಸೊ ಬಯೋಕೆಮಿಸ್ಟ್ರಿ ಇಸ್ ಆಲ್ಸೋ ಎ ಸಬ್ಜೆಕ್ಟ್ ಇನ್ ದ ಸೆಕೆಂಡ್ ಇಯರ್ಮೆಂಟಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ಇದು ಬಯೋಕೆಮಿಸ್ಟ್ರಿ. ಸೊ ಬಯೋ ಗೊತ್ತಿದೆ ಅಲ್ವಾ, ಬಯಾಲಜಿ, ಲಿವಿಂಗ್, ಕೆಮಿಸ್ಟ್ರಿ, ಕೆಮಿಕಲ್ ಪ್ರೊಸೆಸ್ ಆಗುವಂಥದ್ದು. ಸೊ ಏನಿರ್ಬೋದಪ್ಪ ಅಂತಂದ್ರೆ, ಸೊ ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ. ಸೊ ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಇಟ್ ಇಸ್ ದ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಎಲ್ಲಿಗಪ್ಪ ಅಂತಂದ್ರೆ ಟು ದ ಸ್ಟಡಿ ಆಫ್ ಬಯೋಲಾಜಿಕಲ್ ಪ್ರೊಸೆಸ್. ಸೊ ಬಯೋಲಾಜಿಕಲ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಕೆಮಿಸ್ಟ್ರಿ ಅಪ್ಲೈ ಆಗುವಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಬಯೋಕೆಮಿಸ್ಟ್ರಿ. ಸೊ ಅಪ್ಲಿಕೇಶನ್ ಡೀಟೇಲ್ ಆಗಿ ನೆಕ್ಸ್ಟ್ ಓದ್ತಾ ಹೋಗ್ತೀರಾ. ಸೊ ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಇಟ್ ಇಸ್ ದ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಟು ದ ಸ್ಟಡಿ ಆಫ್ ದಿ ಬಯೋಲಾಜಿಕಲ್ ಪ್ರೊಸೆಸ್. ಫಾರ್ ಎಕ್ಸಾಂಪಲ್ ಏನೇನಪ್ಪ ಏನಾಗಿ ಹೇಳ್ಬೋದು, ಬಾಡಿಯಲ್ಲಿ ನಡೆಯುವಂಥ ಏನಂಥದ್ದು, ಫಾರ್ ಎಕ್ಸಾಂಪಲ್ ಪ್ರೊಸೆಸಸ್ ಇದ್ದಾವೆ ಕೆಲವೊಂದು, ಯಾವುದದು ಒಂದನ್ನು ಹೇಳ್ತೀನಿ. ಸೊ ದಟ್ ಈಸ್ ಗ್ಲೈಕೋಲೈಸಿಸ್. ಗ್ಲೈಕೋ ಅಂತ ಅಂದರೆ ಗ್ಲೂಕೋಸ್, ಲೈಸಿಸ್ ಅಂತಂದ್ರೇನು ದಟ್ ಈಸ್ ದ ಬ್ರೇಕ್ ಡೌನ್ ಆಗುವಂಥದ್ದು. ಸೊ ಏನಾಗುತ್ತಪ್ಪ ಈ ಗ್ಲೈಕೋಲೈಸಿಸ್ ಪ್ರೊಸೆಸ್ಸಲ್ಲಿ ಅಂತಂದರೆ, ಸೊ ಈಗ ನಾವು ತಿಂದಿರುವಂತಹ ಫುಡ್ ಏನಾಗುತ್ತೆ, ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಎನರ್ಜಿ ಫಾರ್ಮ್ ಅಂತಂದ್ರೆ ದಟ್ ಈಸ್ ದ ಗ್ಲೂಕೋಸ್ ಫಾರ್ಮ್ ಅಲ್ವಾ. ಎನರ್ಜಿ ಅಂತಂದ್ರೆ ಏನು, ಗ್ಲೂಕೋಸ್ ಫಾರ್ಮ್. ಈ ಗ್ಲೂಕೋಸ್ ಏನಾಗಬೇಕು, ಹಾಗೆ ಬ್ಲಡ್ ಅಲ್ಲಿ ಇರುತ್ತಾ ಇಲ್ಲ ಅಲ್ವಾ, ಬ್ಲಡ್ ಅಲ್ಲಿ ಇದ್ರೆ ಹಾಗೆ ಗ್ಲೂಕೋಸ್ ಏನಾಗುತ್ತೆ, ದಟ್ ಲೀಸ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಈ ಗ್ಲೂಕೋಸ್ ನಾರ್ಮಲ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ಗ್ಲೈಕೋಜನ್ ಆಗಿ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ ಅಲ್ವಾ. ಸೊ ಈ ಗ್ಲೈಕೋಜನ್ ಏನಾಗುತ್ತೆ, ಲಿವರ್ ಆಗಿ ಸ್ಟೋರ್ ಆಗುತ್ತೆ. ವೆನ್ ನೆಸೆಸರಿ, ಯಾವಾಗ ಅವಶ್ಯಕತೆ ಇರುತ್ತೋ ಬಾಡಿಗೆ, ಯಾವಾಗ ಎನರ್ಜಿ ನೀಡಿರುತ್ತೋ ಅವಾಗ ಏನಾಗುತ್ತೆ, ಈ ಗ್ಲೈಕೋಜನ್ ಅಗೇನ್ ಏನಾಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಬಾಡಿಗೆ ಎನರ್ಜಿನ ಕೊಡುತ್ತೆ. ಸೊ ದಿಸ್ ಇಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಗ್ಲೈಕೋಲೈಸಿಸ್. ಈ ಗ್ಲೈಕೋಲೈಸಿಸ್ ಪ್ರೊಸೆಸ್ ಎಲ್ಲ ನಡೆಯೋದಲ್ಲಿ ಬಾಡಿಲಿ ನಡೆಯುತ್ತೆ. ಸೊ ಈ ಯಾವ ಬ್ರಾಂಚ್ ಅನ್ನ ಇದೆಲ್ಲ ನಾವು ಆಗುತ್ತಪ್ಪ ಅಂತಂದ್ರೆ ಬೇದ ಬಯೋಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿಯಲ್ಲಿ. ಸೊ ಗ್ಲೈಕೋಲೈಸಿಸ್ ಇಂತಹ ಪ್ರೊಸೆಸ್ನೆಲ್ಲ ನೀವು ಓದ್ತಾ ಹೋಗ್ತೀರಾ. ಸೊ ಬಯೋಕೆಮಿಸ್ಟ್ರಿ ಅಂತಂದ್ರೆ ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ದಿ ಕೆಮಿಸ್ಟ್ರಿ ಟು ದ ಸ್ಟಡಿ ಆಫ್ ಬಯೋಲಾಜಿಕಲ್ ಪ್ರೊಸೆಸ್. ಸೊ ಇದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಬ್ರಿಂಗ್ಸ್ ಟುಗೆದರ್. ಸೊ ಇಟ್ ಈಸ್ ಎ ಲ್ಯಾಬೊರೇಟರಿ
based science that brings the biology plus chemistry together. So this is the biochemistry. So next one is the biotechnology. ಬಯೋಟೆಕ್ನಾಲಜಿ ಬಗ್ಗೆ ಓದಿರ್ತೀರಲ್ವ, ಎಲ್ಲದರಲ್ಲೂ ಕೇಳಿರ್ತೀರಾ, ಎಸ್ ಎಲ್ ಸಿ ಎಲ್ಲ ಓದಿರ್ತೀರಾ ಬಯೋಟೆಕ್ನಾಲಜಿ ಬಗ್ಗೆ. ಸೊ ಏನಪ್ಪ ಈ ಬಯೋಟೆಕ್ನಾಲಜಿ ಅಂತಂದರೆ, ಹೆಸರಲ್ಲೇ ಇದ್ರಲ್ಲ ಟೆಕ್ನಾಲಜಿ ಲಿವಿಂಗ್, ಇಲ್ಲಿ ಏನನ್ನ ಯೂಸ್ ಮಾಡ್ತೀರಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಲಿವಿಂಗ್ ಬೀಂಗ್ಸನ್ನು ಯೂಸ್ ಮಾಡ್ತೀವಿ. ಸೊ ಬಯೋಟೆಕ್ನಾಲಜಿ ಅಂತಂದ್ರೆ ಏನು, ಇಟ್ ಈಸ್ ದ ಇಟ್ ಅಪ್ಲೈಸ್ ದ ಟೆಕ್ನಾಲಜಿ, ಇಟ್ ಅಪ್ಲೈಸ್ ಟೆಕ್ನಾಲಜಿ, ಇಟ್ ಅಪ್ಲೈಸ್ ಟೆಕ್ನಾಲಜಿ ಆನ್ ಲೀವ್, ಇದಲ್ವ ಬಯೋ, ಲೀವ್ ಸೆಲ್ಸ್, ಲೀವಿಂಗ್ ಸೆಲ್ಸ್ ಆರ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸ್ಪೆಷಲಿ ಇನ್ ದ ಇಂಡಸ್ಟ್ರೀಸ್. ಸೊ ಬಯೋಟೆಕ್ನಾಲಜಿ ಅಂತಂದ್ರೆ ಟೆಕ್ನಾಲಜಿನ ಅಪ್ಲೈ ಮಾಡುವಂಥದ್ದು. ಯಾವುದ್ರ ಮೇಲೆ ಅಪ್ಲೈ ಮಾಡ್ತೀವಿ, ದಟ್ ಈಸ್ ಆನ್ ದ ಲೀವಿಂಗ್ ಸೆಲ್ಸ್ ಆರ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ. ಸೊ ಸ್ಪೆಷಲಿ ಇಂಡಸ್ಟ್ರಿಯಲಿ ಯೂಸ್ ಮಾಡ್ತೀವಿ. ಹೇಗಪ್ಪ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ದಟ್ ಈಸ್ ದ ಆಂಟಿಬಯೋಟಿಕ್ ಪ್ರೊಡಕ್ಷನ್ ಮತ್ತು ಟಿಶ್ಯೂ ಕಲ್ಚರ್ ಅಲ್ಲಿ ಯೂಸ್ ಆಗುತ್ತೆ. ಆಂಟಿಬಯೋಟಿಕ್ ಪ್ರೊಡಕ್ಷನ್ ಆ್ಯಂಡ್ ಟಿಶ್ಯೂ ಕಲ್ಚರ್, ಸ್ಪೆಷಲಿ ಇನ್ಸುಲಿನ್ ನೋಡಿದ್ರೆ ಹೈ ಡಯಾಬಿಟೀಸ್ ಇದ್ದವರು ಇನ್ಸುಲಿನ್ ಅಂತ ತಗೋತಾರಲ್ವಾ, ಸೊ ಅದೆಲ್ಲ ಪ್ರಿಪೇರ್ ಆಗೋದು ಹೇಗಿಂದ ಇದೆ ಬಯೋಟೆಕ್ನಾಲಜಿ ಎಲ್ಲ, ಇದು ಇಂಡಸ್ಟ್ರಿಲಿ ಯೂಸ್ ಆಗುವಂಥದ್ದು. ಸೊ ಇನ್ಸುಲಿನ್ ಪ್ರಿಪ್ರೇಷನ್ ಎಲ್ಲ ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಂತಲೇ ಇದರಲ್ಲೇ ನಿಮಗೆ ಫಸ್ಟ್ ಇಯರಲ್ಲೇ ನಿಮಗೆ ಟಾಪಿಕ್ ಇದೆ, ಅದರಲ್ಲಿ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ಇನ್ಸುಲಿನ್ ಹೇಗೆ ಪ್ರೊಡಕ್ಷನ್ ಆಗುತ್ತೆ, ಸೊ ವಾಟ್ ಇಸ್ ದ ಪ್ರೊಸೆಸ್ ಎಲ್ಲ ಹೇಳ್ಕೊಡ್ತೀನಿ. ಸೊ ಇವತ್ತಿಗೆ ದಟ್ಸ್ ಇಟ್ ಗೈಸ್, ಅರ್ಥ ಆಗಿದೆ ಅಲ್ವಾ, ಹೋಪ್ ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.